ಇವತ್ತು ನಾವು ಸ್ನೇಹಿತರೆಲ್ಲ ಸೇರಿದ್ವಿ, ಒಂದು ವಿಚಾರ ಡಿಸ್ಕಷನ್ಗೆ ಬಂತು. ಕುರುಕ್ಷೇತ್ರದ ಬಗ್ಗೆ ಕಾವ್ಯದಲ್ಲಿ ಹೇಗೆ ಬರೆದಿರಲಿ, ಏನಾಗಿರ್ಬೋದು, ಕೃಷ್ಣ ಅಂದರೆ ಮದ ಗಜ ಅವನು. ಸತ್ಯ ಹೇಳಬೇಕು ಅಂದರೆ ಮಹಾಭಾರತದ ಸಮಯದಲ್ಲಿ, ಭಾಗವತದ ಸಮಯದಲ್ಲಿ ಅತ್ಯಂತ ಬಲಿಷ್ಠನಾದ ಕಂಸನನ್ನು ಚಾಣೂರನನ್ನ ಮದಿಸಿದಂಥ ಮದ ಗಜ ಕೃಷ್ಣ. ಕೃಷ್ಣನಿಗೆ ಯಾರನ್ನೂ ಕಂಪೇರ್ ಮಾಡ್ತಿರ್ಲಿಲ್ಲ. ದುರ್ಯೋಧನನಿಗೂ ಭೀಮನಿಗೂ ಕಂಪೇರ್ ಮಾಡ್ಬೋದಾಗಿತ್ತು, ಆದರೆ ಕೃಷ್ಣನಿಗೆ ಮಾತ್ರ ಅನ್ಕಂಪೇರಬಲ್. ಅವನು ಕೃಷ್ಣನನ್ನ ಸರಿಸಾಟಿಯಾದವನೇ ಇರಲಿಲ್ಲ. ಅಲ್ಲಿ ಜರಾಸಂಧ ಕೂಡ ಹತ್ತಾರು ಜನನ ಸೇರಿಸ್ಕೊಂಡು ಬರ್ತಿದ್ದ ಕೃಷ್ಣನ ಜೊತೆ ಆಡೋದಕ್ಕೆ. ದುರ್ಯೋಧನನ ಗುರು ಕೃಷ್ಣನ ಅಣ್ಣ ಆದರೂ ಕೂಡ, ಬಲರಾಮ ಆದರೂ ಕೂಡ, ಬಲರಾಮ ಕೂಡ ಕೃಷ್ಣನ ಎದುರಾಕೊಳ್ಳೋಕೆ ಯೋಚನೆ ಮಾಡ್ತಿದ್ದ. ಯಾವಾಗಲೂ ಶಾಂತ ರೂಪದಲ್ಲಿ ಇರುವುದರಿಂದ ಕೃಷ್ಣನ ಜೊತೆ ಎಲ್ಲರೂ ಸ್ನೇಹಿಗಳಾಗಿದ್ದರು. ಅವನು ಜಿಂಕೆಯ ಕೊಂಬಿಗೆ ಹೋಲಿಸ್ಬೋದು ಕೃಷ್ಣನನ್ನ. ಯಾಕೆಂದರೆ ಜಿಂಕೆಯ ಕೊಂಬು ಮೇಲೆ ರೋಮಗಳಿರುತ್ತೆ. ಅದು ಎಷ್ಟು ಡೇಂಜರಸ್ ಅಂದರೆ ನಾವು ನಮ್ಮ ಸ್ಕಿನ್ನಿಗೆ ಟಚ್ ಆದರೆ ತೂತಾಗತ್ತೆ. ಓಕೆ, ಜಿಂಕೆ ಕೊಂಬೆ ಅಂತ ಇಟ್ಕೊಳ್ಳಿ, ಕೆಲವು ಜಿಂಕೆಗಳಿಗೆ ರೋಮ ಇರೋದಿಲ್ಲ. ಆ ಕೊಂಬು ಜಿಂಕೆ ಒಂದ್ಸಲ ಹಿಂಗಂದ್ರೆ ಸಾಕು, ಕಣ್ಣತ್ರ ಇಟ್ಬಿಟ್ಟು ಸುಮ್ಮನೆ ಗೊತ್ತಿಲ್ಲದೆ ಹಿಂಗಂದ್ರೆ ಸಾಕು, ನಮ್ಮ ಕಣ್ಣು ಹೊಟ್ಟೋಗುತ್ತೆ. ಆದರೆ ಜಿಂಕೆಯ ಕಂಟ್ರೋಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೊಂದು ಜಿಂಕೆ ತನ್ನ ಜೋಡಿ ಜಿಂಕೆಗೆ ಕಣ್ಣಲ್ಲಿ ಏನಾದರೂ ಬಿದ್ದರೆ ಇನ್ನೊಂದು ಜಿಂಕೆ ತನ್ನ ಕೊಂಬಿನಿಂದ ಅದನ್ನು ಸಾಫ್ ಮಾಡುತ್ತಂತೆ, ತನ್ನ ಕೊಂಬಿನಿಂದ ಅದನ್ನು ಕ್ಲೀನ್ ಮಾಡುತ್ತಂತೆ. ಅಂದರೆ ಅಷ್ಟು ಬಲಿಷ್ಠವಾದ ಕೊಂಬಿನಿಂದ ಅತಿ ಸೂಕ್ಷ್ಮವಾದ ಕಣ್ಣನ್ನು ಕ್ಲೀನ್ ಮಾಡುವಂತಹ ಶಕ್ತಿ ಜಿಂಕೆಗಿರುತ್ತಂತೆ. ಆ ರೀತಿ ಅತಿಶಕ್ತಿಶಾಲಿಯಾದಂಥ ಕೃಷ್ಣ ಅತಿ ಮಧುರವಾಗಿದ್ದ. ಯಾಕೆ ಈ ಟಾಪಿಕ್ ಇವಾಗ ಹೇಳ್ತಾ ಇರೋದು ಅಂದರೆ, ಪಾಂಡವರು ಜೂಜಾಡಿ ಸೋಲ್ತಾರೆ ಶಕುನಿಯ ಚಾಕಚಕ್ಯತೆಯ ಮುಂದೆ. ಆದರೆ ಸೋಲು ಅಂದರೆ ಎಂತಹ ಸೋಲು, ಅತ್ಯಂತ ಮರ್ಯಾದಾಯುಕ್ತ ಎನಿಸಿಕೊಳ್ಳುವ ಪುರುಷನಿಗೆ ಅತ್ಯಂತ ಮರ್ಯಾದೆಯ ಸಂಕೇತವಾದ ತನ್ನ ಸ್ತ್ರೀಯನ್ನು ಪಣ ಇಟ್ಟು ತಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಅಹಂಕಾರದಿಂದ ಆಕೆಯನ್ನು ಕಳೆದುಕೊಳ್ತಾರೆ. ಆ ಟೈಮಲ್ಲಿ ಆಕೆ ಮುಟ್ಟಾಗಿರ್ತಾಳೆ, ಮುಟ್ಟದ ಪರಿಸ್ಥಿತಿಯಲ್ಲಿರ್ತಾಳೆ. ಅಂದರೆ ಆಕೆ ಋತುವತಿಯಾಗಿರ್ತಾಳೆ, ಆಕೆ ತಿಂಗಳ ಪರಿಸ್ಥಿತಿಯಲ್ಲಿರ್ತಾಳೆ. ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದರೆ ಯಾರು ಕೆಲಸ ಕೂಡ ಹೇಳಲ್ಲ ಆಕೆಗೆ. ಅಂಥ ಟೈಮಲ್ಲಿ ದುಶ್ಯಾಸನ ಹೋಗಿ ಸೆಳೆದುಕೊಂಡು ಬರ್ತಾನೆ ಆಕೆಯ ಕೂದಲನ್ನು ಹಿಡಿದು. ಆಗ ಹಕ್ಕಿಗಳ ಮೂಲಕವೋ ಮೆಸೇಜಸ್ ಕಳಿಸೋ ವಿಧಾನ ಇತ್ತು. ಆದರೆ ಕೃಷ್ಣನಿಗೂ ಮತ್ತು ದ್ರೌಪದಿಗೆ ಒಂದು ಮನೋನುಸಂಧಾನ ಇತ್ತು, ಮನಸ್ಸಿನ ಅನುಸಂಧಾನ ಇತ್ತು. ಈಕೆಯ ವೇದನೆಗಳನ್ನೆಲ್ಲ ಫೀಲ್ ಮಾಡೋಕ್ಕೆ ಶುರು ಮಾಡಿದ ಕೃಷ್ಣ. ಈಕೆನ ಸೆಳೆದುಕೊಂಡಾಗಲೇ ಆತ ಅಲ್ಲಿಂದ ಹೊರಟು ಬಂದಿದ್ದ. ಆತ ಸೇರೋ ಅಷ್ಟರೊಳಗಡೆ ಈಕೆ ಆಸ್ಥಾನ ಮುಟ್ಟಿರ್ತಾಳೆ. ತನ್ನ ಗಂಡಂದಿರ ಮುಂದೆ ದುಶ್ಯಾಸನ, ಆಕ್ಚುಲಿ ಅವರ ಹೆಸರು ಸುಯೋಧನ ಸುಶ್ಯಾಸನ ಅಂತ, ಅವರ ದುಷ್ಟ ಬುದ್ಧಿಗಳಿಂದ ಅವರು ದುರ್ಯೋಧನ ದುಶ್ಯಾಸನರಾಗ್ತಾರೆ. ಆ ದುಶ್ಯಾಸನ ಆಕೆಯನ್ನ ಸೆಳೆದು ಅವಮಾನ ಮಾಡಿ, ಆಕೆಯ ಎಲ್ಲರನ್ನೂ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟು ತನ್ನ ಗಂಡಂದರನ್ನೆಲ್ಲ ನಿಂದಿಸಿ ನೀವು ಈಗ ಮಾಡಬಾರ್ದಾಗಿತ್ತು ಅಂತ ಹೇಳಿ ಭೀಷ್ಮಾಚಾರ್ಯರನ್ನು ಮಾತಾಡಿ ಅವರೂ ತಡೆಯಲಿಕ್ಕೆ ಪ್ರಯತ್ನ ಪಟ್ಟು ಏನೂ ಆಗದ ಪರಿಸ್ಥಿತಿ, ಇನ್ನು ವಸ್ತ್ರಾಪಹರಣ ಆಗಲೇಬೇಕು ಅನ್ನೋ ಪರಿಸ್ಥಿತಿಯಷ್ಟೊತ್ತಿಗೆ ಕೃಷ್ಣ ತಲುಪಿರ್ತಾನೆ ಹಸ್ತಿನಾಪುರ. ಯಾವುದೇ ಮ್ಯಾಜಿಕ್ ಅಲ್ಲ ಮಾಡಿರೋದು. ಯಾವ ಸಂದರ್ಭದಲ್ಲಿ ಕೃಷ್ಣ ಬರುವ ಸಂದರ್ಭ, ದುಶ್ಯಾಸನ ಸೀರೆ ಎಳೆಯುವ ಸಂದರ್ಭ, ಇವೆರಡು ಒಟ್ಟಿಗೆ ಆಗುತ್ತೆ.
ಅಂದು ದ್ವಾರಕೆಗೆ ಹತ್ತಿರದಲ್ಲಿರುವ ಕ್ಷೇತ್ರಕ್ಕೆ ಕೃಷ್ಣನ ಸಂಸಾರ, ಬಲರಾಮನ ಸಂಸಾರ, ಪಾಂಡವರ ಸಂಸಾರಗಳು ಪಿಕ್ನಿಕ್ ಥರ ಹೋಗಿರ್ತಾರೆ ವನಭೋಜನಕ್ಕೆ. ಕೃಷ್ಣನ ಕೈಗೆ ಗಾಯ ಆಗಿದ್ದು ಕಂಡು ಎಲ್ಲರೂ ಬಟ್ಟೆ ಹುಡುಕಲು ಹೋಗಿದ್ದಾಗ ತನ್ನ ಬೆಲೆಬಾಳುವ ವಸ್ತ್ರವನ್ನು ಏನು ಒಂದು ಕಿಂಚಿತ್ತು ಆಲೋಚನೆ ಮಾಡದೆ ಹರಿದು ತನ್ನ ಬಟ್ಟೆಯನ್ನು ಕೃಷ್ಣನಿಗೆ ಸುತ್ತಿದ್ದ, ಋಣ ತೀರಿಸ್ಕೋತಾನೆ ಕೃಷ್ಣ. ಅಂತಹ ಕೃಷ್ಣ ಆವತ್ತು ದೊಡ್ಡ ಹಿರಿದಾದ ವಸ್ತ್ರವನ್ನು ತೆಗೆದುಕೊಂಡ್ಬಂದು ಸೀದಾ ಬಂದು ದ್ರೌಪದಿಯನ್ನ ಸೀರೆಯಿಂದ ಮುಚ್ಚಿ ಅಪ್ಪಿಕೊಂಡು ಬಿಡ್ತಾನೆ ತಂಗಿಯನ್ನ. ಎಷ್ಟು ಜೋರಾಗಿ ಅಪ್ತಾನೆ ಅಂದ್ರೆ ಸೀರೆ ಎಳೆಯುವ ದುಶ್ಯಾಸನ ಎಳೆದು ಎಳೆದು ಕೂಡ ಅದು ಬಿಡಿಸಿಕೊಳ್ಳಲಾಗದಷ್ಟು ಮುಚ್ಚಿ ಬಿಡ್ತಾನೆ. ಸುಸ್ತಾಗಿ ಬಿದ್ದು ಬಿಡ್ತಾನೆ ದುಶ್ಯಾಸನ. ಕೃಷ್ಣನನ್ನು ಅಂದು ಸಭೆಯಲ್ಲಿ ಎದುರು ನಿಲ್ಲುವ ಶಕ್ತಿ ಎಲ್ಲರೂ ಅನರ್ಹರಾಗಿರ್ತಾರೆ. ಅಂದು ಆ ಸ್ಥಾನದಲ್ಲಿ ಒಬ್ಬನಿಗೂ ಶಕ್ತಿ ಇರಲಿಲ್ಲ ಕೃಷ್ಣನ ಎದುರುಗಡೆ ನಿಂತ್ಕೊಳ್ಳೋಕೆ. ಅದು ಅಬಲಯರನ್ನು ಕಾಪಾಡುವಾಗ ಪುರುಷರಲ್ಲಿರುವ ಸಂಕೇತ. ಅದು ನಿಜವಾದ ವಸ್ತ್ರಾಪಹರಣ. ಮ್ಯಾಜಿಕ್ ಆಗಿ ಸೀರೆ ಹಿಂಗಂದ್ರೆ ಬಂದು ಸುತ್ತಕೊಳ್ಳೋದಲ್ಲ, ಹಾಗೆ ಮುಚ್ಚುತ್ತಾನೆ ಕೃಷ್ಣ. ಋತುವತಿಯಾದವರನ್ನ ಮುಟ್ಟಬಾರದು ಅಂತ ಹೇಳಿರುವ ಈ ರೀತಿ ಮೂಢ ನಂಬಿಕೆಗಳು ಇದ್ದಿದ್ರೆ ಅವತ್ತು ಕೃಷ್ಣ ದ್ರೌಪದಿಯನ್ನ ಯಾವ ರೀತಿ ಆಲಂಘಿಸ್ತಿದ್ದ? ಕೃಷ್ಣ ವಿದೇಶಿಯರ ಮೇಲಲ್ರಿ, ತನ್ನ ಪ್ರಸೂತಿ ಮಂದಿರಗಳಲ್ಲಿ ಫಾರಿನಲ್ಲಿ ಕೃಷ್ಣನ ಫೋಟೋ ಹಾಕಿದ್ರಂತೆ. ಗುಜರಾತಿ ಒಬ್ರು ಹಣ ಇರಲಿಲ್ಲ ಅಂತ, ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗಮ್ಮಿ, ಅಲ್ಲಿ ಮೋಸ ಆಗಲ್ಲ ನಿನಗೆ, ನಿನಗೆ ಚೆನ್ನಾಗಿ ಡೆಲಿವರಿ ಮಾಡ್ತಾರೆ ಅಂದರೆ 3 ದಿನ ವೆಯ್ಟ್ ಮಾಡಿ ಡಾಕ್ಟರ್ಸು ಆ ಮಗು ಬಟ್ಟೆನೂ ಕೊಟ್ಟು ಕಳಿಸಿದ್ರಂತೆ. ಅವು ಆ ಹುಡುಗಿಯ ಪ್ರಸೂತಿ ರೂಮಲ್ಲಿ ಕೃಷ್ಣಂದು ಫೋಟೋ ಇತ್ತಂತೆ. ಯಾಕೆಂದರೆ ಕೃಷ್ಣ ಮೊಟ್ಟ ಮೊದಲ ಮೇಲ್ ಹೆಣ್ಣಿಗೆ ಡೆಲಿವರಿ ಮಾಡಿರೋದ್ರಲ್ಲಿ ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ಆಚೆ ತೆಗಿತಾನೆ ಕೃಷ್ಣ ಪರೀಕ್ಷೆ ಮಾಡಿ. ಈ ರೀತಿ ಕೃಷ್ಣನ ನೋಡಿ ನಾವು ಕಲಿತರೆ ಸಾಕು, ಸರ್ವೋಪನಿಷತ್ತು ಗಾವೋ ಆತ ದುಗ್ಧ ಗೋಪಾಲನಂದನ. ಯಾಕೆ ಈ ಟಾಪಿಕ್ ಬಂತು ಅಂದರೆ ಆಗ ನಡೆದ ಘಟನೆಗಳನ್ನು ಹೇಳ್ತೀನಿ ನೋಡಿ, ಎಷ್ಟು ಟಾಪಿಕ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಅಷ್ಟೇ ಅಲ್ಲ, ಕೃಷ್ಣ ಅಷ್ಟಕ್ಕೆ ಬಿಡಲಿಲ್ಲ, ಸುಮ್ಮನೆ ಪಾಂಡವರನ್ನ ಸುಮ್ಮನೆ ಬಿಟ್ಬಿಡ್ತಾನೆ ಅವನು. ಈ ರೀತಿ ತನ್ನ ಪತ್ನಿಯನ್ನು ಪಣಕ್ಕೊಡ್ಡಿದ ಧರ್ಮರಾಜನನ್ನ ಹಿಡಿದೇಳಿತಾನೆ, ತನ್ನ ಚಕ್ರ ಎತ್ತುಬಿಟ್ಟು, ಧರ್ಮರಾಜ ನನ್ನ ಅತ್ತೆಯ ಮಗ ನೀನು, ನಿನ್ನನ್ನು ಇದುವರೆಗೂ ನಿಜವಾಗ್ಲೂ ಧರ್ಮರಾಜ ಅನ್ಕೊಂಡಿದ್ದೆ, ನನಗಿಂತ ವಯಸ್ಸಿನಲ್ಲಿ ದೊಡ್ಡವನು ಅನ್ನೋ ಒಂದು ಗೌರವಕ್ಕೆ ನಿನ್ನ ಬಿಡ್ತಾ ಇದ್ದೀನಿ, ನಿನ್ನ ಬಗ್ಗೆ ಇದ್ದ ಎಲ್ಲ ಗೌರವನೂ ಕಳೆದೋಯ್ತು, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ, ಪಗಡೆ ಆಡುವುದರಲ್ಲಿ ಅಷ್ಟು ನಶೆಯನು ನಿನಗೆ, ಪತ್ನಿಯನ್ನು ಅಡ ಇಟ್ಟು ತಮ್ಮಂದರನ್ನ ಅಡ ಇಟ್ಟು ಇಷ್ಟೊಂದು ಹೀನ ಬುದ್ಧಿ ಇದೆಯನ್ನು ನಿನಗೆ, ಅತ್ಯಂತ ಆಸೆ ಇರುವವನು ಮಾತ್ರ ಪಗಡೆ ಆಡ್ತಾನೆ ಅಂತ ಹೇಳ್ತಾನೆ. ಇವತ್ತು ಹೇಗೆ ಪಗಡೆ ಒಂದು ಗ್ಯಾಂಬ್ಲಿಂಗ್ ಅನ್ನೋದು ಬ್ಯಾನ್ ಆಗಿತ್ತು, ಆ ಕಾಲದಲ್ಲಿ ಕೂಡ ಗ್ಯಾಂಬ್ಲಿಂಗ್ ಅಲೋ ಮಾಡ್ತಿರ್ಲಿಲ್ಲ. ಇದು ಅಧರ್ಮ ಹೆಚ್ಚಾದಾಗ ಅಲ್ಲಿ ಗ್ಯಾಂಬ್ಲಿಂಗ್ ಹುಟ್ಕೊಳ್ಳುತ್ತೆ. ಆ ಅಧರ್ಮವನ್ನು ತೊಳೆಯೋದಕ್ಕೆ ಆಗಿದ್ದೆ ಕುರುಕ್ಷೇತ್ರ. ಕುರುಕ್ಷೇತ್ರದ ಕಥೆಗಳಿಂದ ನಾವು ಜೀವನದಲ್ಲಿ ಪಾಠ ಕಲಿತೀವಿ. ಸಾಲ ಮಾಡಬಾರ್ದು ನಾವು ಅಂತ ಕಲಿಸುವುದೇ ನಮ್ಮ ಮಹಾಭಾರತ. ತಮ್ಮಂದ್ರನ್ನ ಉಳಿಸ್ಕೋಬೇಕು ಅಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು ಅನ್ನತ್ತೆ ಯಕ್ಷ. ಏನಪ್ಪ ನಿನ್ನ ಪ್ರಶ್ನೆ ಅಂದ್ರೆ ಯಕ್ಷ ಕೇಳುತ್ತೆ, ಸಿಂಪಲ್ ಪ್ರಶ್ನೆ, ಈ ಲೋಕದಲ್ಲಿ ಅತ್ಯಂತ ಸುಖಿ ಯಾರು ಹೇಳು ನೋಡೋಣ. ಈ ಉತ್ತರ ಹೇಳಿದ್ರೆ ನಿನ್ನ ತಮ್ಮ ಒಬ್ಬನು ಬದುಕ್ತಾನೆ, ಹೇಳದಿದ್ರೆ ನಿನ್ನ ತಲೆ ಒಡೆದು ನೀನ್ ಸಾಯ್ತೀಯ ಅಂತ. ಎಷ್ಟು ಚಾಲೆಂಜಿಂಗ್, ಕತ್ತಿನ ಮೇಲೆ ಕತ್ತಿ ಇಟ್ಟ ಪ್ರಶ್ನೆ. ಧರ್ಮರಾಜ ಹೇಳ್ತಾನೆ, ಆತ ಕೃಷ್ಣನು ಹೇಳಲ್ಲ, ರಾಮನು ಹೇಳಲ್ಲ, ಋಷಿ ಅಂತ ಹೇಳಲ್ಲ, ಅವನು ರಾಜ ಅಂತ ಹೇಳಲ್ಲ, ಕಳ್ಳ ಅಂತ ಹೇಳಲ್ಲ,
ಅವನ ಮಾತು ಬಾಯಿಂದ ಬರೋದೊಂದೇ ಮಾತು, ಸಾಲವಿಲ್ಲದವನು ಅಂತ. ಸಾಲವಿಲ್ಲದವನು ಮಾತ್ರ ಈ ಜಗತ್ತಲ್ಲಿ ಸುಖಿ, ಬೇರೆ ಯಾರೂ ಸುಖಿಗಳಲ್ಲ ಅಂತ ಹೇಳ್ತಾನೆ. ಇಂಥ ಮಾತುಗಳು ಕಲಿಸಬೇಕು ನಮಗೆ, ಕುರುಕ್ಷೇತ್ರ ಆಗಲಿ ಮಹಾಭಾರತ ಆಗಲಿ. ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ನಾವು ಇಷ್ಟ ಬಂದಂಗೆ ಮಾಡುವ ನಾಟಕಗಳಲ್ಲ ಅವು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಇದೊಂದು ವಾದ ವಿವಾದಕ್ಕೆ ಸೇರುವುದಿಲ್ಲ. ಮತ್ತೆ ಹೆಂಗೆ ಪೂತನಿ ಅಂತ ದೊಡ್ಡ ರಾಕ್ಷಸಿನ ಕೃಷ್ಣ ಕೊಂದುಬಿಟ್ಟ, ಅದು ಅದೊಂದು ದೈವಾನುಸಂಧಾನದಿಂದ ಆದ ಘಟನೆ. ಚಿಕ್ಕ ಮಗು ಕೃಷ್ಣ, ಪೂತನಿ ಬರ್ತಾಳೆ ಮಾನವ ರೂಪದಲ್ಲಿ ಬರ್ತಾಳೆ, ಯಶೋದೆ ಹತ್ರ ಹೇಳ್ತಾಳೆ ನಾನು ಮಗುಗೆ ಸ್ವಲ್ಪ ಹಾಲು ಕುಡಿಸ್ತೀನಿ ಅಂತ. ಆ ಕಾಲದಲ್ಲಿ ಪ್ರತಿಯೊಂದು ಹೆಣ್ಣು ಬಂದು ಯಾರ ಮನೇಲಿ ಮಗು ಆದರೂ ಹಾಲು ಕುಡಿಸ್ತಾ ಇತ್ತಂತೆ. ಅವರು ನಂಬುತ್ತಾರೆ, ಮಗುಗೆ ಹಾಲು ಕುಡಿಸೋಕೆ ಹೋದಾಗ ತನ್ನ ವಕ್ಷಸ್ಥಳಕ್ಕೆ ವಿಷ ಹಚ್ಕೊಂಡು ಬಂದಿರ್ತಾಳೆ ಕಂಸನ ಪ್ರತಿನಿಧಿ. ಈ ಕೃಷ್ಣ ಯಾವಾಗ ಕಹಿ ಆಯಿತೋ ಕಚ್ಚಿಬಿಡ್ತಾನೆ. ಕಚ್ಚಿದ ತಕ್ಷಣ ಆ ರಕ್ತ ಆಚೆ ಬರುತ್ತೆ, ಆ ರಕ್ತದೊಳಗಡೆ ಅದೇ ಪಾಯ್ಸನ್ ಸೇರ್ಕೊಳ್ಳುತ್ತೆ. ಅದೇ ಪಾಯ್ಸನ್ ಸೇರ್ಕೊಂಡು ಅವಳೇ ಸತ್ತೋಗ್ತಾಳೆ. ಇಟ್ಸ್ ಎ ಕಂಪ್ಲೀಟ್ಲಿ ಟೆಕ್ನಿಕಲಿ ಇಂಟೆಲೆಕ್ಚುಯಲಿ ನಡಿಬೇಕಾಗಿರೋ ಘಟನೆ. ಕೃಷ್ಣನ ಜಾಗದಲ್ಲಿ ಯಾವುದೇ ಮಗು ಇದ್ದಿದ್ರು ಅವತ್ತು ಅದೇ ಘಟನೆ ನಡೀತಿತ್ತು. ಆದರೆ ಅದು ಕೃಷ್ಣನ ಮುಖಾಂತರ ಆಗಿದ್ದು ನಿಜವಾಗ್ಲೂ ಪ್ರಾಕೃತಿಕವಾದ ಒಂದು ಲೀಲೆ. ಈಗ ಕೃಷ್ಣನ ಜೀವನದಲ್ಲಿ ನೀವು ಯಾವುದೇ ಘಟನೆ ಹೇಳಿ, ಅದು ಹಾಗೇ ನಡೆದು ಬಂದಿದೆ. ಅದು ಯಾವುದೇ ಮ್ಯಾಜಿಕ್ ಅಲ್ಲ. ಕೃಷ್ಣನ ತಲೆ ಮೇಲೆ ನವಿಲುಗರೆ ಇಟ್ಕೋತಿದ್ದ, ಕಾಳಿಂಗ ಮರದನ ಹೆಂಗ್ ಮಾಡಿದೆ ಅಂದ್ರೆ, ನವಿಲನ್ನು ನೋಡಿದ್ರೆ ಯಾವ ಕಾಳಿಂಗ ಸರ್ಪನೂ ಹೆದರುತ್ತೆ, ಆ ನವಿಲುಗರಿನ ನೋಡಿದ್ರೆ ಎಂಥ ಹಾವುಗಳು ಬಾಲ ಮುದುರ್ಕೊಳ್ತಾ ಇತ್ತು. ಆ ಟೆಕ್ನಿಕ್ ಅಷ್ಟೇ, ಆ ಹುಡುಗನಿಗೆ ಗೊತ್ತಿತ್ತು ಯಾವುದನ್ನ ಹೇಗೆ ನಡೆಸ್ಕೋಬೇಕು ಅಂತ. ಅವನು ಯಾರನ್ನೂ ಅತ್ಯಾಚಾರಿ ಆಗಿರಲಿಲ್ಲ ಕೃಷ್ಣ, ಅದಕ್ಕೆಲ್ಲರೂ ಅಟ್ರ್ಯಾಕ್ಟ್ ಆಗ್ತಿದ್ರು ಕೃಷ್ಣನಿಗೆ. ಅವನ ಒಂದು ಭಾವನೆಗಳು ಪವಿತ್ರವಾಗಿತ್ತು, ಹಾಗಾಗಿ ಹೆಂಗಳೆಯರು ಅವನ ಹತ್ರ ಬಂದು ಸೇರಿ ಕೂತ್ಕೋತಿದ್ರು. ಅವನ ಸ್ನೇಹ ಎಂಥದ್ದಾಗಿತ್ತು ಅಂದರೆ, ಆ ಹೆಂಗಸರ ಗಂಡಂದಿರು ಕೂಡ ಅಪಾರ್ಥ ಮಾಡ್ಕೋತಿರ್ಲಿಲ್ಲ. ಇಷ್ಟಕ್ಕೂ ಎಷ್ಟು ದಿನ ಇದ್ದ ನಂದಗೋಕುಲದಲ್ಲಿ, ನಂದಗಾವಲ್ಲಿ ಕೃಷ್ಣ? 9-11 ವಯಸ್ಸು ಮಗು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ ಆಡೋದ್ರಲ್ಲಿ ತಪ್ಪೇನಿದೆ? ಹೀಗೆ ಮಹಾಭಾರತದ ಘಟನೆಯನ್ನು ನಾವು ನಮ್ಮದೇ ಆದ ತಾಳಮಾನೆಯಲ್ಲಿ ನಾವು ನೋಡಿದಾಗ ಅತ್ಯಂತ ಸುಂದರವಾದ ಅನುಭೂತಿಯಾಗುತ್ತೆ. ಹೀಗೆ ಮುಂದೆ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಗೆಳೆಯರೇ. ಧನ್ಯವಾದ. ಅಹೋರಾತ್ರ.